ಕೊನೆಗೂ ಅರ್ಬನ್ ನಕ್ಸಲರು ಭುಸುಗೊಡಲು ಶುರು ಮಾಡಿಯೇ ಬಿಟ್ಟಿದ್ದಾರೆ. ಇಷ್ಟು ದಿನಗಳ ಕಾಲ ಯಾರು ಯಾವುದರ ಬೆಂಬಲಿಗರೆಂದು ಗುರುತಿಸಲು ಸಾಧ್ಯವೇ ಆಗದ ಪರಿಸ್ಥಿತಿ ಇತ್ತು. ಈಗ ಹಾಗಿಲ್ಲ, ತಾವು ದೇಶ ವಿರೋಧಿ ಕೃತ್ಯದಲ್ಲಿಯೇ ನಿರತರಾಗಿರುವವರೆಂದು ತಮ್ಮ ಹೆಗಲ ಮೇಲೆ ಫಲಕವನ್ನು ಇಳಿಬಿಟ್ಟುಕೊಂಡೇ ಕುಳಿತು ಬಿಟ್ಟಿದ್ದಾರೆ. ಒಂದು ರೀತಿ ಒಳ್ಳೆಯದೇ ಆಯಿತು, ಶತ್ರು ಯಾರೆಂದು ಗೊತ್ತಾಗದೆ ಹೋರಾಟ ಮಾಡೋದು ಬಹಳ ಕಷ್ಟ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದಲೂ ಶತ್ರುಗಳು ತಾವೇ ತಾವಾಗಿ ತಮ್ಮನ್ನು ಗುರುತಿಸಿಕೊಳ್ಳುತ್ತಿದ್ದಾರೆ. ಇಷ್ಟಕ್ಕೂ ಈ ಅರ್ಬನ್ ನಕ್ಸಲರಿಗೆ ಅಥವಾ ಸಭ್ಯ ಮುಖವಾಡದ ಉಗ್ರವಾದಿಗಳಿಗೆ ನರೇಂದ್ರ ಮೋದಿಯವರನ್ನು ಕಂಡರೆ ಕೋಪವಾದರೂ ಯಾಕೆ? ಉತ್ತರ ಬಲು ಕಠಿಣವೇನಲ್ಲ, ಬಡವರ ಹೆಸರು ಹೇಳಿಕೊಂಡು ಕಷ್ಟಕಾರ್ಪಣ್ಯದ ಕತೆ ಹೇಳಿಕೊಂಡು ಅವರ ಸಮಾಧಿಯ ಮೇಲೆ ಸೌಧವನ್ನು ಕಟ್ಟಿದ್ದ ಇವರ ಬುಡದಡಿಯ ಚಾದರವನ್ನೇ ನರೇಂದ್ರ ಮೋದಿ ಎಳೆದು ಬಿಸಾಡಿಬಿಟ್ಟಿದ್ದಾರೆ. 4 ವರ್ಷಗಳಲ್ಲಿ ಬದುಕಿನ ಕಠೋರ ದಿನಗಳನ್ನು ಕಂಡುಬಿಟ್ಟಿರುವ ಇವರಿಗೆ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬಂದು ಬಿಟ್ಟರೆ ತಾವು ಮೈ ಬಗ್ಗಿಸಿ ದುಡಿಯಬೇಕಾದ ಪರಿಸ್ಥಿತಿ ಬಂದುಬಿಡುತ್ತದಲ್ಲ ಎಂಬ ಹೆದರಿಕೆ ಇದೆ. ಅಲ್ಲದೆ ಮತ್ತೇನು, ಫೇಕ್ NGOಗಳನ್ನು ಸೃಷ್ಟಿ ಮಾಡಿ ವಿದೇಶದ ಏಜೆನ್ಸಿಗಳ ಹಣವನ್ನು ಅದಕ್ಕೆ ಸೆಳೆದು ಈ ಹಣದಲ್ಲಿ ಬಹುದೊಡ್ಡ ಪಾಲನ್ನು ದೇಶ ವಿರೋಧಿ ಕೃತ್ಯ ನಡೆಸುವ ಜನರಿಗೆ ತಲುಪಿಸುವ ಏಜೆಂಟುಗಳಾಗಿದ್ದ ಇವರುಗಳನ್ನು ಮೋದಿ ಗುರುತಿಸಿ ಕಳೆದ 4 ವರ್ಷಗಳಲ್ಲಿ ಸರಿಯಾಗಿಯೇ ಬಡದಿದ್ದಾರೆ. ರಾಜ್ಯಸಭೆಯಲ್ಲಿ ಕಿರಣ್ ರಿಜಿಜು ಕಳೆದ ವರ್ಷ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯ ಕುರಿತಂತೆ ಮಾತನಾಡುತ್ತಾ ಸ್ಫೋಟಕ ಸುದ್ದಿಯೊಂದನ್ನು ಬಿಚ್ಚಿಟ್ಟಿದ್ದರು. ಮೋದಿಯ ಆಗಮನದ ನಂತರ 18,868 ಸರ್ಕಾರೇತರ ಸಂಸ್ಥೆಗಳ ವಿದೇಶಿ ದೇಣಿಗೆ ಸ್ವೀಕರಿಸಬಹುದಾದ ಪರವಾನಗಿಯನ್ನು ರದ್ದುಪಡಿಸಲಾಯಿತು. 2013ರಲ್ಲಿ ಈ ಸಂಖ್ಯೆ 4, 2014ರಲ್ಲಿ 59 ಇತ್ತು. 2015ರ ಒಂದೇ ವರ್ಷದಲ್ಲಿ 8,500 NGOಗಳ ಪರವಾನಗಿ ರದ್ದಾಗಿತ್ತು. ಪರಿಣಾಮ ಏನು ಗೊತ್ತೆ, 2015-16ರಲ್ಲಿ 17,773 ಕೋಟಿ ವಿದೇಶಿ ಹಣ ಈ NGOಗಳಿಗೆ ಹರಿದು ಬಂದಿದ್ದರೆ ಮರು ವರ್ಷದ ವೇಳೆಗೆ ಈ ಪ್ರಮಾಣ 6,499 ಕೋಟಿಗೆ ಇಳಿದಿತ್ತು. ಅಂದರೆ 11,000 ಕೋಟಿಯಷ್ಟು ಕೋತ. ಬಿಟ್ಟು ಕೂಳು ತಿಂದ್ಕೊಂಡು ಬದುಕಿದ್ದವರು ಏಕಾಏಕಿ ಅನ್ನದ ಮೂಲ ನಿಂತು ಹೋದರೆ ಸುಮ್ಮನಿರ್ತಾರೆ ಅಂದ್ಕೊಂಡಿದ್ದರೇನು? ಸಹಜವಾಗಿಯೇ ಪಿತ್ತ ನೆತ್ತಿಗೇರಿದೆ ಅವರದ್ದು. ಇಷ್ಟಕ್ಕೂ ನರೇಂದ್ರ ಮೋದಿ NGOಗಳನ್ನು ಗುರುತಿಸಿದ್ದು ಹೇಗೆ ಗೊತ್ತಾ? ವಿದೇಶಿ ದೇಣಿಗೆ ಪಡೆಯುವಂಥ ಈ ಸಂಸ್ಥೆಗಳ ಮೇಲೆ ಗುಪ್ತಚಾರರಿಗೆ ಗಮನವಿರಿಸುವಂತೆ ಹೇಳಿದರು. ಆನಂತರ ಜಾಗತಿಕ ಮಟ್ಟದಲ್ಲಿ ಭಾರತ ವಿರೋಧಿ ಕೃತ್ಯಗಳಿಗೆ ಹಣ ನೀಡುವ ಸಂಸ್ಥೆಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವರಿಂದ ನಿರಂತರವಾಗಿ ಹಣ ಪಡೆಯುತ್ತಿದ್ದ ಸಂಸ್ಥೆಗಳನ್ನು ನಿಗರಾನಿಗೆ ಒಳಪಡಿಸಿದರು. ಆಗ ಎಲ್ಲರ ಬಂಡವಾಳ ಹೊರಬಿತ್ತು. 4-6 ವರ್ಷಗಳಿಂದ ಲೆಕ್ಕಪತ್ರವನ್ನೇ ಕೊಡದೆ ಕೊಬ್ಬಿ ಬೆಳೆದಿದ್ದ ಅನೇಕ ಸಂಸ್ಥೆಗಳು ಪರವಾನಗಿ ಸಹಜವಾಗಿಯೇ ಕಳ್ಕೊಂಡವು. ಇಷ್ಟಕ್ಕೆ ಸುಮ್ಮನಾಗದ ಮೋದಿ ದೆಹಲಿಯ ಸರ್ಕಾರಿ ಬಂಗಲೆಯಲ್ಲಿ ನಾಟಕ, ಕಲೆ, ಸಂಗೀತದ ಹೆಸರು ಹೇಳಿಕೊಂಡು ದಶಕಗಳಿಂದ ಠಿಕಾಣಿ ಹೂಡಿದ್ದ ಮತ್ತು ಆಯಕಟ್ಟಿನ ಜಾಗದಲ್ಲಿ ಕುಳಿತು ದೇಶ ವಿರೋಧಿ ಕೃತ್ಯಗಳಿಗೆ ಸಭೆ ನಡೆಸುತ್ತಿದ್ದ ಅನೇಕ ಅಯೋಗ್ಯರನ್ನು ಈ ಬಂಗಲೆಗಳಿಂದ ಹೊರದಬ್ಬಿದರು. ಪತ್ರಕರ್ತರೆನಿಸಿಕೊಂಡು ಪ್ರಧಾನಮಂತ್ರಿಗಳೊಂದಿಗೆ ವಿದೇಶ ತಿರುಗಾಟ ಮಾಡುತ್ತಾ ಹಾಯಾಗಿ ಕಾಲ ಕಳೆಯುತ್ತಿದ್ದ ದೆಹಲಿಯ ಲೂಟಿಕೋರ ಮಾಧ್ಯಮದವರನ್ನು ಮೋದಿ ಪ್ರೋತ್ಸಾಹಿಸಲೇ ಇಲ್ಲ. ವಿದೇಶ ಪ್ರವಾಸದಲ್ಲಿ ಅವರು ತಮ್ಮೊಂದಿಗೆ ಒಯ್ಯುತ್ತಿದ್ದುದು ದೂರದರ್ಶನ ಮತ್ತು ಆಕಾಶವಾಣಿಯ ವರದಿಗಾರರನ್ನು ಮಾತ್ರ. ಸಹಜವಾಗಿಯೇ ಈ ವಲಯದಲ್ಲಿ ಉರಿ ಹತ್ಕೊಂಡಿತು. ಮೋದಿಗೆ ಪಾಠ ಕಲಿಸಬೇಕು ಅಂತಾನೆ ಬಿಹಾರ ಚುನಾವಣೆಗೂ ಮುನ್ನ ಅವಾರ್ಡ್ ವಾಪಸಿಯ ನಾಟಕ ಮಾಡಿದ್ದು ಇವರೆಲ್ಲ. ಇವರ ಬೆಂಬಲಕ್ಕೆ ಬಂದ ಸಾಹಿತಿಗಳು ಪತ್ರಕರ್ತರ ಸಂಖ್ಯೆ 50 ದಾಟಲಿಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ಬಂಡವಾಳ ಎಷ್ಟರ ಮಟ್ಟಿಗೆ ಬಯಲಾಯಿತು ಅಂದರೆ ಅವಾರ್ಡ್ ಮರಳಿಸಿದ ಅನೇಕರು ತಮ್ಮ ದೊಡ್ಡ ಮೊತ್ತದ ಪ್ರಶಸ್ತಿಗಳನ್ನು ಮರಳಿಸಿರಲಿಲ್ಲ, ಬದಲಿಗೆ ಹಣದ ಸುಳಿವೇ ಇಲ್ಲದ ಸಣ್ಣ ಸಣ್ಣ ಪ್ರಶಸ್ತಿಗಳನ್ನು ಮರಳಿಸಿ ಮುಖಪುಟದಲ್ಲಿ ರಾರಾಜಿಸುವ ಪ್ರಯತ್ನ ಮಾಡಿದ್ದರು. ಬಿಹಾರದಲ್ಲಿ ಭಾಜಪ ಅಧಿಕಾರಕ್ಕೆ ಬರಲಿಕ್ಕಾಗಲಿಲ್ಲ ನಿಜ, ಆದರೆ ಅದಕ್ಕೆ ಕಾರಣ ನಿತೀಶ್ ಲಾಲು ಮಿಲನವೇ ಹೊರತು ಎಡಪಂಥೀಯ ನಕ್ಸಲ್ ಭಯೋತ್ಪಾದಕರ ಪ್ರಯತ್ನಗಳಾಗಿರಲಿಲ್ಲ. ಮೋದಿ ಮತ್ತು ಅವರ ಬೆಂಬಲಿಗರು ಗಟ್ಟಿಯಾಗ್ತಾನೆ ಹೋದರು. ಒಂದಾದ ಮೇಲೊಂದರಂತೆ ರಾಜ್ಯಗಳು ಮೋದಿಯವರ ತೆಕ್ಕೆಗೆ ಬೀಳಲಾರಂಭಿಸಿದವು. ಜನ ಬೆಂಬಲವನ್ನು ಚೆನ್ನಾಗಿ ಅನುಭವಿಸಿದ ಮೋದಿ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ಮಟ್ಟ ಹಾಕುವ ಬಲು ಕಠೋರ ನಿರ್ಣಯವನ್ನು ತೆಗೆದುಕೊಂಡರು. ಆಪರೇಷನ್ ಆಲ್ ಔಟ್ ಕಾಶ್ಮೀರದಲ್ಲಷ್ಟೇ ಅಲ್ಲ, ಭಯೋತ್ಪಾದಕರ ಬೆಂಬಲಿಗರೆಲ್ಲರ ಎದೆ ನಡುಗಿಸಿತು. ಆನಂತರ ನಕ್ಸಲರತ್ತ ತಿರುಗಿದ ಮೋದಿ ಶಸ್ತ್ರ ಕೆಳಗಿರಿಸುವಂತೆ ಮುಕ್ತ ಆಹ್ವಾನ ಕೊಟ್ಟರು. ಭಯೋತ್ಪಾದನೆಗೆ ತಾವು ಸಹಿಷ್ಣುವಲ್ಲ ಎಂಬುದನ್ನು ಬಲವಾಗಿಯೇ ಸಾರಿದ ಮೋದಿ ಗದಾ ಪ್ರಹಾರ ಮಾಡಿದರು. 2011ರಲ್ಲಿ
99 ಮಾವೋವಾದಿಗಳ ಹತ್ಯೆಯಾಗಿತ್ತು. ನಮೋ ಅಧಿಕಾರಕ್ಕೆ ಬಂದ ನಂತರ 2016 ಸೈನಿಕರು 222 ನಕ್ಸಲರನ್ನು ಕೊಂದು ಬಿಸಾಡಿದ್ದರು. ಯಾರ ಬಂದೂಕಿನ ಬಲದ ಮೇಲೆ ನಗರದಲ್ಲಿರುವ ನಕ್ಸಲರು ಸರ್ಕಾರ ಸ್ಥಾಪಿಸುವ ಮಾತನಾಡುತ್ತಿದ್ದರೋ ಮೋದಿಯವರ ಆಗಮನದಿಂದ ಅದೇ ಬಂದೂಕು ತುಕ್ಕು ಹಿಡಿದಿತ್ತು. ಇಷ್ಟಕ್ಕೆ ನಿಲ್ಲದ ಮೋದಿ ಅಮೆರಿಕದ ಅಂದಿನ ಅಧ್ಯಕ್ಷ ಬರಾಕ್ ಒಬಾಮರೊಂದಿಗಿನ ತಮ್ಮ ಸಂಬಂಧ ಗಟ್ಟಿಗೊಳಿಸಿಕೊಂಡು ಅನೇಕ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡರಲ್ಲದೆ ದಕ್ಷಿಣ ಚೀನಾ ಸಮುದ್ರದಲ್ಲಿ ಭಾರತದ ಪ್ರಾಬಲ್ಯ ಹೆಚ್ಚಾಗುವಂತೆ ನೋಡಿಕೊಂಡರು. ಚೀನಾ ಒಳಗಿಂದೊಳಗೆ ಬೇಯುತ್ತಾ ಹೋಯಿತು. ಇತ್ತ ಚೀನಾದ ಆಜ್ಞಾಪಾಲಕರು ಒಂದೇ ಕಣ್ಣಲ್ಲಿ ಅಳಲಾರಂಭಿಸಿದರು. ಮುಂದೇನು? ಕಮ್ಯುನಿಸ್ಟ್ ನಕ್ಸಲ್ ಭಯೋತ್ಪಾದಕರ ಬತ್ತಳಿಕೆ ಖಾಲಿಯಾಗುತ್ತಾ ಬಂತು. ಮೋದಿ ಹಳ್ಳಿಗಳೆಲ್ಲ ಪ್ರಭಾವಿಯಾಗಿ ನೆಲೆ ಕಂಡುಕೊಂಡದ್ದನ್ನು ಅವರಿಂದ ಸಹಿಸಲಾಗಲಿಲ್ಲ. ತಮ್ಮ ಶಕ್ತಿ ಕೇಂದ್ರವನ್ನು ಮೋದಿ ಛಿದ್ರಗೊಳಿಸಿದ್ದಾರೆಂದು ಗೊತ್ತಾದೊಡನೆ ಮೋದಿಯವರ ಶಕ್ತಿ ಸ್ರೋತವಾಗಿರುವ ನಗರಗಳಲ್ಲಿ ತಮ್ಮ ಚಟುವಟಿಕೆ ತೀವ್ರಗೊಳಿಸಬೇಕೆಂದು ನಗರದ ನಕ್ಸಲರು ನಿರ್ಧರಿಸಿಬಿಟ್ಟರು. ಮಹಾರಾಷ್ಟ್ರ ಅವರಿಗೀಗ ಆಯ್ಕೆಯ ತಾಣವಾಯಿತು. ಭೀಮಾ ಕೊರೆಗಾಂವ್ನಲ್ಲಿ ಮಹಾರ್ ರೆಜಿಮೆಂಟಿನ ಸಹಾಯದಿಂದ ಪೇಶ್ವೆಗಳ ವಿರುದ್ಧ ಬ್ರಿಟಿಷರು ಗಳಿಸಿದ ಜಯದ 200ನೇ ವರ್ಷದ ಸ್ಮರಣೆಯನ್ನು ಮಾಡಿಕೊಳ್ಳಬೇಕೆಂದು ನಿಶ್ಚಯಿಸಿ ಆ ಮೂಲಕ ಬಲುದೊಡ್ಡ ಪ್ರಹಾರಕ್ಕೆ ಕೈ ಹಾಕಿದರು. ಒಂದು ವರ್ಷ ಮುಂಚಿನಿಂದಲೇ ಇದಕ್ಕೋಸ್ಕರ ತಯಾರಿ ನಡೆಸಿ ಜಿಗ್ನೇಶ್ ಮೇವಾನಿಯನ್ನು ನಾಯಕನನ್ನಾಗಿ ಮಾಡಿ ಜನವರಿ 1 ಕಾರ್ಯಕ್ರಮದಲ್ಲಿ ದಂಗೆಯಾಗಿ ಮಹಾರಾಷ್ಟ್ರ ಉರಿದು ಹೋಗುವಂತೆ ನೋಡಿಕೊಳ್ಳಲಾಯಿತು. ಕೊರೆಗಾಂವ್ನ ಈ ಕಿಡಿ ದೇಶದಾದ್ಯಂತ ಹಬ್ಬಿ ಕಂಡ ಕಂಡಲ್ಲಿ ದಂಗೆಗಳು ನಡೆದು ಮೋದಿ ಸರ್ಕಾರ ಉರುಳುವುದೆಂಬ ಕನಸು ಕಂಡಿದ್ದ ನಗರದ ನಕ್ಸಲರಿಗೆ ಭಾರಿ ದೊಡ್ಡ ಆಘಾತಕ್ಕಾದಿತ್ತು. ಮೋದಿ ಅದಾಗಲೇ ತಮ್ಮ ಅಭಿವೃದ್ಧಿಯ ಕಲ್ಪನೆಗಳಿಂದ ದಲಿತರನ್ನು ಮುಟ್ಟಿಬಿಟ್ಟಿದ್ದಾರೆ. ಅವರ್ಯಾರು ಮೋದಿಯ ವಿರುದ್ಧ ಹೊರಬರಲು ಸಜ್ಜಾಗಲೇ ಇಲ್ಲ. ಕೈಚೆಲ್ಲಿದ ಕಾಮ್ರೇಡ್ಗಳು ಮುಂದಿನ ಹಂತಕ್ಕೆ ತಯಾರಿ ನಡೆಸಿದರು. ರಾಜೀವ್ ಗಾಂಧಿ ಮಾದರಿಯಲ್ಲಿ ಮೋದಿಯವರನ್ನು ಕೊಲೆಗೈಯಬೇಕೆಂದು ನಿಶ್ಚಯಿಸಿದರು. ಮೋದಿಯವರ ರ್ಯಾಲಿ ರೋಡ್ ಶೋಗಳಲ್ಲಿ ಮುನ್ನುಗ್ಗಿ ಆತ್ಮಹತ್ಯಾ ದಾಳಿಯ ಮೂಲಕ ಅವರನ್ನು ಮುಗಿಸಬೇಕೆಂಬ ಎಲ್ಲ ಯೋಜನೆಗಳನ್ನು ರೂಪಿಸಿಕೊಂಡಾಗಿತ್ತು. ಭೀಮಾ ಕೊರೆಗಾಂವ್ನ ಪ್ರಕರಣದ ನಂತರ ಈ ಬಗೆಯ ಒಟ್ಟಾರೆ ವಿಧ್ವಂಸಕ ಕೃತ್ಯಗಳ ತಯಾರಿಯಲ್ಲಿರುವ ನಗರದ ನಕ್ಸಲರ ಬೆನ್ನು ಬಿದ್ದ ಈ ಪೊಲೀಸರು ಅನೇಕ ಸತ್ಯಗಳನ್ನು ಅಗೆದು ತೆಗೆದರು. ಹೈದರಾಬಾದ್ನಿಂದ ವರವರ್ ರಾವ್, ಮುಂಬೈನಿಂದ ಗೊನ್ಸಾಲ್ವಿಸ್ ಫರೀರಾ, ಫರೀದಾಬಾದ್ನಿಂದ ಸುಧಾ ಭಾರದ್ವಾಜ್, ದೆಹಲಿಯಿಂದ ಗೌತಮ್ ನವ್ಲಖಾ ಇವರನ್ನೆಲ್ಲ ಸಾಕ್ಷಿ ಸಮೇತ ಬಂಧಿಸಿ ತಂದರು. ಆದರೆ ನಗರಗಳಲ್ಲಿ ಕುಳಿತು ಚಟುವಟಿಕೆಯನ್ನು ನಿಯಂತ್ರಿಸುವ ಈ ಬೌದ್ಧಿಕ ಭಯೋತ್ಪಾದಕರು ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ತಿರುಗಿ ಬಿದ್ದು ನ್ಯಾಯಾಲಯ ಇವರನ್ನು ಗೃಹಬಂಧನಕ್ಕೆ ಸೀಮಿತಗೊಳಿಸುವಂತೆ ಮಾಡಿಬಿಟ್ಟರು. ಈ ಅರ್ಬನ್ ನಕ್ಸಲರ ಕಾರ್ಯಶೈಲಿ ವ್ಯವಸ್ಥಿತವಾಗಿರುವಂಥದ್ದು. ನಿಮಗೆ ಅರ್ಥ ಆಗಲಿ ಅಂತಾನೆ ಒಂದು ಉದಾಹರಣೆಯ ಮೂಲಕ ನಾನು ಹೇಳೋ ಪ್ರಯತ್ನ ಮಾಡ್ತೀನಿ. ಮುಖ್ಯಮಂತ್ರಿಯ ಮೇಲೆ ಪ್ರಭಾವ ಬೀರಿ ಒಂದಷ್ಟು ಬುದ್ಧಿಜೀವಿಗಳು ಟಿಪ್ಪು ಜಯಂತಿ ಯೋಜನೆ ರೂಪಿಸುತ್ತಾರೆ. ಟಿಪ್ಪು ಜಯಂತಿ ಆಗಬೇಕೆಂದು ಮುಸಲ್ಮಾನರು ಹಿಂದೆಯೂ ಬೇಡಿಕೆ ಇಟ್ಟಿರಲಿಲ್ಲ, ಅದೆಂದು ಅವರ ಆಕಾಂಕ್ಷೆಯೂ ಆಗಿರಲಿಲ್ಲ. ಶಾಂತವಾಗಿದ್ದ ತಲೆಯೊಳಗೆ ಬುದ್ಧಿಜೀವಿಗಳು ಬಿತ್ತಿದ್ದ ವಿಷದ ಬೀಜ ಅದು. ಜಯಂತಿಯ ಘೋಷಣೆಯಾದೊಡನೆ ಒಂದಷ್ಟು ವಿಶ್ವವಿದ್ಯಾಲಯಗಳು, ಪ್ರೊಫೆಸರ್ಗಳು ಬೀದಿಗಿಳಿದು ಟಿಪ್ಪುವನ್ನು ಸಮರ್ಥಿಸಿಕೊಳ್ಳುವ ಭೂಸಾ ದಾಖಲೆಗಳನ್ನು ಮುಂದಿಡುತ್ತಾರೆ. ನಕ್ಸಲ್ ಬೆಂಬಲಿತ ಪತ್ರಿಕೆಗಳು ಇದೇ ಅಧ್ಯಾಪಕರುಗಳ ಲೇಖನವನ್ನು ವಿಶೇಷವಾಗಿ ಪ್ರಕಟಿಸುತ್ತವೆ. ಮುಸಲ್ಮಾನರು ಗೊಂದಲದಲ್ಲಿರುವಾಗಲೇ ಒಂದಷ್ಟು ಮಾವೋವಾದಿ ಚಳುವಳಿಕೋರರು ಬೀದಿಗಿಳಿದು ಹಿಂದೂಗಳ ವಿರುದ್ಧ ಪ್ರತಿಭಟನೆ ಶುರು ಮಾಡಿಬಿಡುತ್ತಾರೆ. ಸಹಜವಾಗಿಯೇ ಕುಪಿತರಾಗುವ ಹಿಂದೂಗಳು ತಮ್ಮೆಲ್ಲ ಆಕ್ರೋಶವನ್ನು ತೀರಿಸಿಕೊಳ್ಳುವುದು ಈ ಛದ್ಮವಾದಿ ನಕ್ಸಲರ ಮೇಲಲ್ಲ, ಬದಲಿಗೆ ಯಾವುದರಲ್ಲೂ ಪಾಲ್ಗೊಳ್ಳದೆ ತಮ್ಮ ಪಾಡಿಗೆ ತಾವಿದ್ದ ಮುಸಲ್ಮಾನರ ಮೇಲೆ. ಯಾವಾಗ ಹಿಂದೂ ಮುಸಲ್ಮಾನ್ ಎಂಬ ತಿರುವು ಜಯಂತಿಗೆ ಸಿಕ್ಕಿಬಿಡುತ್ತೋ ಅದು ಅರ್ಬನ್ ನಕ್ಸಲರ ಬೆಳವಣಿಗೆಗೆ ಪೂರಕವಾದ ವಾತಾವರಣ. ಅಪ್ಪಿತಪ್ಪಿಯು ಪ್ರತಿಭಟನೆ ವೇಳೆ ಮುಸಲ್ಮಾನನಿಗೆ ಗಾಯವಾದರೆ ಅರ್ಬನ್ ನಕ್ಸಲರದ್ದೇ ಮುಖವಾಡವಾಗಿರುವ ಒಂದಷ್ಟು ಮಾನವ ಹಕ್ಕು ಸಂಬಂಧಿ NGOಗಳು ಬೊಬ್ಬಿಡಲಾರಂಭಿಸುತ್ತವೆ. ಹಿಂದೂ ತೀರಿಕೊಂಡರೆ ಇವರುಗಳೇ ಅದಕ್ಕೆ ಗುಂಪು ಘರ್ಷಣೆ ಎಂಬ ಹೆಸರು ಕೊಡುತ್ತಾರೆ. ಮುಸಲ್ಮಾನ ಪೊಲೀಸರ ವಶವಾದರೆ ಅವನನ್ನು ಬಿಡಿಸಲು ನಕ್ಸಲ್ ಬೆಂಬಲಿಗ ವಕೀಲ ಉಚ್ಚ ನ್ಯಾಯಾಲಯದಲ್ಲಿ ಕಾದುಕೊಂಡೇ ಇರುತ್ತಾನೆ. ಒಟ್ಟಿನಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ನಮಗರಿವಿಲ್ಲದಂತೆ ತಮ್ಮವರನ್ನು ಸೃಷ್ಟಿ ಮಾಡಿ ಬೇಕಾಗಿರುವ ಬೆಳೆ ತೆಗೀತಾರೆ ಈ ಅಯೋಗ್ಯರು. ಇವರ ಪಾಲಿಗೆ ಪಟ್ಟಣ ಹಣದ ಸ್ರೋತ, ಅದು ರಕ್ಷಣೆಗೆ ಸೂಕ್ತ ಜಾಗ, ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗಲು ವ್ಯವಸ್ಥೆ ಇರುವ ತಾಣ, ಶಸ್ತ್ರ ಸಂಗ್ರಹಕ್ಕೆ, ಕಾನೂನಿನ ರಕ್ಷಣೆಗೆ, ವೈದ್ಯಕೀಯ ತಪಾಸಣೆಗೆ ಮತ್ತು ಮಾಧ್ಯಮ ಸಹಕಾರಕ್ಕೆ ಪಟ್ಟಣವೇ ಸೂಕ್ತ. ಹೀಗೆಂದೇ ಪೂನಾ, ಅಹಮದಾಬಾದ್, ಕೋಲ್ಕತ್ತಾ, ಪಟ್ನಾ, ಕಾನ್ಪುರ್, ದೆಹಲಿ, ಚೆನ್ನೈ, ಕೊಯಮತ್ತೂರು, ಬೆಂಗಳೂರು ಇಲ್ಲೆಲ್ಲ ವ್ಯವಸ್ಥಿತವಾದ ಜಾಲವನ್ನು ಈ ಅರ್ಬನ್ ನಕ್ಸಲರು ನಿರ್ಮಿಸಿಕೊಂಡು ಬಿಟ್ಟಿದ್ದಾರೆ. ವಿಶ್ವವಿದ್ಯಾಲಯಗಳ ಒಳಹೊಕ್ಕು ಅಲ್ಲಿ ಭವಿಷ್ಯದ ಪೀಳಿಗೆಯ ತಲೆ ಕೆಡಿಸುತ್ತಿದ್ದಾರೆ.
ಕೋಮು ಸೌಹಾರ್ದದ ನೆಪದಲ್ಲಿ ಹಿಂದೂ ಮುಸಲ್ಮಾನರ ಗಲಾಟೆ ಆರದಂತೆ ನೋಡಿಕೊಳ್ಳುತ್ತಿದ್ದಾರೆ. ಇತ್ತೀಚೆಗೆ ಬಂಧಿತರಾದ 5 ಜನ ಬಿಚ್ಚಿಟ್ಟ ಮಾಹಿತಿ ಮಾತ್ರ ಭಯಾನಕವಾಗಿದೆ. ಈ 5 ಜನ ಇನ್ನೂ 50 ಜನರತ್ತ ಬೊಟ್ಟು ಮಾಡಿ ತೋರಿಸಿಯಾಗಿದೆ. ಇವರೆಲ್ಲರ ಕುರಿತಂತೆ ಸಿನಿಮಾ ಮಾಡಿದ ವಿವೇಕ್ ಅಗ್ನಿಹೋತ್ರಿ, ನಕ್ಸಲರ ವಿರುದ್ಧ ಕೆಲಸ ಮಾಡಿದ ಪೊಲೀಸ್ ಅಧಿಕಾರಿಯೊಬ್ಬರ ಮಾತನ್ನು ಚೆನ್ನಾಗಿ ದಾಖಲಿಸಿದ್ದಾರೆ. ಸೈನ್ಯ ಶತ್ರುಗಳನ್ನು ಸೋಲಿಸಲು ಸಮರ್ಥವಾಗಿದೆ, ಆದರೆ ಕಣ್ಣಿಗೆ ಕಾಣದ ಶತ್ರುವನೊಂದಿಗೆ ಕಾದಾಡುವುದಾದರೂ ಹೇಗೆ? ಮೋದಿ ಈ ಎಲ್ಲ ಅರ್ಬನ್ ನಕ್ಸಲರನ್ನು ಕಣ್ಣಿಗೆ ಕಾಣುವಂತೆ ಎದುರಿಗೆ ತಂದು ನಿಲ್ಲಿಸಿದ್ದಾರೆ. ಪ್ರವಾಹ ಬಂದಾಗ ಕೊಡಗು ಕೇರಳದಲ್ಲಿ ಅಡಗಿದ್ದ ಹಾವುಗಳೆಲ್ಲ ಹೊರಬಂದವಲ್ಲ, ಮೋದಿಯ ಸುನಾಮಿ ಈ ಅರ್ಬನ್ ನಕ್ಸಲರೆಂಬ ವಿಷ ಸರ್ಪವನ್ನೇ ಎಳೆದು ತಂದು ನಮ್ಮೆದುರಿಗೆ ನಿಲ್ಲಿಸಿದೆ. ಜೀವಪರ ಕಾಳಜಿಯಿಂದ ಇವುಗಳನ್ನು ಮತ್ತೆ ಹುತ್ತಕ್ಕೆ ಬಿಡುವಿರೋ ಅಥವಾ ಇತರರ ಒಳಿತಿಗಾಗಿ ಸರಿಯಾದ ಪಾಠ ಕಲಿಸುವಿರೋ, ಈಗ ನಿರ್ಧರಿಸಬೇಕಿದೆ ಅಷ್ಟೇ.